ಸ್ನೇಹಿತರೆ ಥರ ಮೇನ್ ಲೈನ್ಗಳು ಈ ಥರ ಒಳಗಡೆ ಇನ್ಸೈಡಲ್ಲಿ ಡ್ಯಾಮೇಜ್ ಆದರೆ ನೀವು ಇದು ವೇಸ್ಟ್ ಅಂತ ಹೇಳಿ ಕಟ್ ಮಾಡಿ ಎಷ್ಟು ಎಸೀತೀರ ಅದನ್ನೇ ನಾನು ಇವತ್ತು ಯಾವ ರೀತಿ ಅದನ್ನ ಒಳಗಡೆ ಪಾರ್ಟ್ನ ತೆಗೆಯೋದಪ್ಪ ಅಂತ ಹೇಳ ಮತ್ತೆ ರೀ ಯೂಸ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವೀಡಿಯೋನ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ನೋಡಿ ಒಳಗಡೆ ಕಟ್ಟಾಗಿರೋ ಪಾರ್ಟ್ನ ರಿಮೂವ್ ಮಾಡೋಕ್ಕೆ ನಮಗೆ ಪಿ ವಿ ಸಿ ಪೈಪ್ ಹಚ್ಚು ಗಮ್ಮು ಮ್ಯಾಚ್ ಬಾಕ್ಸು ಹಾಗೆ ಡ್ರೈವರ್ ಇದ್ದರೆ ಸಾಕು ಇವು ಮೂರರ ಸಹಾಯದಿಂದ ನಾವು ಈಸಿಯಾಗಿ ಒಳಗಡೆ ಪಾರ್ಟ್ನ ರಿಮೂವ್ ಮಾಡ್ಬೋದು ಹೇಗಪ್ಪ ಅಂತಂದರೆ ಫಸ್ಟು ಈ ಗಮ್ನ ಒಳಗಡೆ ಕಟ್ಟಾಗಿರೋ ಪಾರ್ಟ್ಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಈ ಥರ ನೀಟಾಗಿ ಅಪ್ಲೈ ಮಾಡಿಕೊಂಡು ಅಪ್ಲೈ ಮಾಡಿದಾದಮೇಲೆ ನಾವು ಮ್ಯಾಚ್ ಬಾಕ್ಸ್ನ ಸಹಾಯದಿಂದ ಅದಕ್ಕೆ ಬೆಂಕಿ ತಗ್ಸಿದ್ರೆ ಅದು ಆಟೋಮೆಟಿಕ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಬೆಂಕಿ ಹತ್ಕೊಂಡ್ಮೇಲೆ ಈ ಗಮ್ ಇರುತ್ತಲ್ಲ ಅದು ಕೋಟಿಂಗ್ ಆಗಿರುತ್ತೆ ಆ ಗಮ್ಮು ಆಗಿ ಮೆಲ್ಟ್ ಆಗಿಬಿಡುತ್ತೆ ಅವಾಗೇನೆಲ್ಲ ಈಸಿಯಾಗಿ ನೀವು ಈ ಸ್ಕ್ರೂಡ್ರೈವರ್ನ ಒಳಗಡೆ ಈ ಥರ ನೋಡಿ ಈ ಥರ ಎಲ್ಲ ತೆಗ್ದುಬಿಟ್ಟು ಅದು ಬೆಂಕಿ ಹಾರಿಸ್ಬಿಟ್ಟು ಹಾರಿಸಿದಮೇಲೆ ಸ್ಕ್ರೂ ಡ್ರೈವರ್ನ ಎಡ್ಜ್ಜಿಂದ ಈ ಥರ ಒಳಗಡೆ ಒತ್ತಿದ್ರೆ ಈ ಥರ ಒಳಗಡೆ ಬಡಿ ಒಂದೆರಡು ಸರಿ ಬಡಿದ್ರೆ ಅದು ಈಸಿಯಾಗಿ ಒಳಗೆ ಹೋಗುತ್ತೆ ಹಾಗೆಯೇ ಇದು ಸುತ್ತು ಕವರ್ ಬಿಟ್ಕೊಂಡಿರ್ತಲ್ಲ ಅದು ಈಸಿಯಾಗಿ ರಿಮೂವ್ ಆಗುತ್ತೆ ನಂತರ ಸ್ಕ್ರೂಡ ಡ್ರೈವರ್ನ ಹೊರಗಡೆ ನೀವು ಹೇಳ್ಕೊಂಡ್ರಲ್ಲ ಅಂದರೆ ಅದು ಒಳಗಡೆ ಕಟ್ಟಾಗಿರೋ ಪಾರ್ಟ್ ಸಮೇತ ಹೊರಗೆ ಬರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಥರ ಒಳಗಡೆ ಕಟ್ಟಾಗಿರೋ ಪಾರ್ಟ್ನ ಯಾವ ರೀತಿ ರಿಮೂವ್ ಮಾಡೋದಪ್ಪ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ನೋಟಿಫಿಕೇನ್ಸು ಕೂಡಲೇ ನಿಮ್ಮ ಮೊಬೈಲ್ಗೆ ತಲುಪುತ್ತೆ